Marriage is like a Indian free public toilet. Those waiting outside are desperate to get in. Those inside are desperate to get out. So guys, ಇವಾಗ ಒಂದು ಮದುವೆ ಇವೆಂಟ್ ಅಲ್ಲಿ ಇದೀವಿ. ಹುಡುಗ ಹುಡುಗಿ ಇಬ್ರು ಆರ ಎಕ್ಸ್ಚೇಂಜ್ ಮಾಡೋದಕ್ಕೆ ಕಾಯ್ತಾ ಇದಾರೆ. ಸಡನ್ ಆಗಿ ಹುಡುಗನ ಫ್ರೆಂಡ್ ಗೆ ಅದೇನ್ ತವಲೋ ಗೊತ್ತಿಲ್ಲ. ಹುಡುಗನ್ನ ಎತ್ಕೊಂಡು ಹುಡುಗಿಗೆ ಒಂದು ಚಾಲೆಂಜ್ ಕೊಡ್ತಾನೆ. ಹಿಂದ್ಗಡೆಯಿಂದ ಇನ್ನೊಂದ್ ಅಂಕಲು ನಂದೇನ್ ಇಡ್ಲಿ ಅಂತ ವಿತೌಟ್ ಪರ್ಮಿಷನ್ ಹುಡುಗಿನ ಎತ್ಕೊಳ್ತಾನೆ. ಸೊ ಹುಡುಗಿನ ಕೆಳಗಡೆ ಇಳಿಸಿದಾಗ ಇದಾಗುತ್ತೆ. ಎಲ್ರು ಮುಂದೆ ಅಂಕಲ್ದು ಮಾನ ಮರ್ಯಾದಿನ ಮೂರ್ ಕಾಸ್ಗೆ ಹರಾಜಾಗ್ತಾಳೆ. ಇವಾಗ ಅಂಕಲ್ ಕೋಪ ಬಂದು ಇದನ್ ಮಾಡ್ತಾರೆ. ಪಾಪ ಈ ಹುಡುಗಿ ಅದೇನ್ ತಪ್ಪು ಮಾಡಿದ್ಲು ನನ್ಗಂತೂ ಗೊತ್ತಿಲ್ಲ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಹೇಮಂತ್ ವೇಣುಗೋಪಾಲ್. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ, ಬಟ್ ನಮ್ ಟೈಮ್ ಅಥವಾ ಲಕ್ ಖರಾಬ್ ಆಗಿದ್ರೆ ಅದೇ ಮ್ಯಾರೇಜ್ ಹಾವ್ ತರ ಸುತ್ಕೊಂಡು ನಮ್ ಲೈಫ್ನೇ ಕಚ್ಚಕ್ ಬರುತ್ತೆ. ಕೆಲವು ಸತಿ ನಾವು ಅನ್ಕೊಂಡಂಗೆ ಮ್ಯಾರೇಜಸ್ ದೇ ನೆವರ್ ಸೀಮ್ ಟು ವರ್ಕ್ ಔಟ್. ಗಂಡ ಹೆಂಡತಿ ಕುಡಿಯೋದು, ಹೆಂಡತಿ ಗಂಡಂಗ್ ವಾಂಚೋದು, ಆಮೇಲೆ ಕೆಲವು ಕಪಲ್ಸ್ WWF ಕೂಡ ಆಡ್ತಾರೆ. ಕೆಲವು ಮದುವೆಗಳಲ್ಲಿ ಅನ್ಫಾರ್ಚುನೇಟ್ಲಿ ಕೆಲವು ಎಂಬಾರಸಿಂಗ್ ಇನ್ಸಿಡೆಂಟ್ಸ್ ಗಳು ನಡೀತಾನೆ ಇರ್ತವೆ. ಈ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಹುಡುಗ ಹುಡುಗಿ. ಅದೇ ಜೂಮ್ ಔಟ್ ಆದಾಗ ಈ ಮಕ್ಕಳನ್ನ ನೋಡಿ. ಹುಡುಗಿ ಕೈ ಇಟ್ಕೊಂಡು ಸ್ಟೇಜ್ ಮೇಲೆ ಹೋಗುವಾಗ ಪಾಪ ನಮ್ಮ ಹುಡುಗರು ಕೆಲವು ವಿಷಯಗಳನ್ನ ಮರ್ತೋಗ್ತಾರೆ. ಕೆಲವು ಸಂಪ್ರದಾಯಗಳನ್ನ ಮಾಡುವಾಗ ಪಾಪ ಹುಡುಗಂದೇನೋ ಬಿದೋಗುತ್ತೆ. ಸೊ ಏನಕ್ಕೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ವಿಡಿಯೋ ಅಲ್ಲಿ ನಾವು ನೋಡ್ತಾ ಇದೀವಿ ದ ಕಂಪ್ಲೀಟ್ ಮ್ಯಾರೇಜ್ ಲೈಫ್ ಸೈಕಲ್. ಸೊ ಮದುವೆಗಳು ಸೆಟ್ ಆಗಿನ ಮುಂಚೆ ಮ್ಯಾಟ್ರಿಮೋನಿಯಲ್ ಸೈಟ್ಸ್ ಅಲ್ಲಿ ಪ್ರೊಫೈಲ್ ಗಳನ್ನ ಅಪ್ಡೇಟ್ ಮಾಡೋದು ತುಂಬಾ ಕಾಮನ್. ಮೈ ಸೆಲ್ಫ್ ಜ್ವಾಲಾ ಅಂಡ್ ಮೈ ಫ್ರೆಂಡ್ ಸೇ ಐ ಆಮ್ ವೆರಿ ಹಾಟ್. ಐ ಆಮ್ ವೆರಿ ಹಾಟ್. ಯಾವ ಹುಚ್ಚ ಫ್ರೆಂಡ್ ಅಮ್ಮ ಹೇಳಿದ ನಿನಗೆ, ಮೋಸ್ಟ್ಲಿ ಅವನು ಕುಡಾನೇ ಆಗಿರ್ಬೇಕು. ಐ ಆಮ್ ವೆರಿ ಹಾಟ್ ಬಟ್ ಮೈ ಹಸ್ಬೆಂಡ್ ಶುಡ್ ಬಿ ವೆರಿ ಕೂಲ್. ಐ ಆಮ್ ಡಿವೋರ್ಸ್ two times but I am very innocent. I want to marry a woman. I am only 55 years old. Alla guru, you are divorce agi ardha jeevana kaldidya, inna moornedakke kai aagta idya. Sari aalaga hogli, munde helu. Hey, how come look at this? I am very young at heart and other body parts too. She should be able to cook potato in 10 different bakes, in 10 different bakes. Because our son loves potato. My son is a well educated, having 6-figure salary. Looking for a girl, she has good figure. ವಾ ವಾ ವಾ, 6-figure salary, looking for a good figure. ಹುಡುಗಿ ನಿನಗ ನೋಡ್ತಿರೋದು ಅಥವಾ ನಿನ್ ಮಗನ್ಗ? Good figure. ಸೊ ಇದಿಷ್ಟು ಮ್ಯಾಟ್ರಿಮೋನಿನಲ್ಲಿ ನಡೆಯುವ ಡೌಗಳು. ಈಗ ಲೆಟ್ಸ್ ಮೂವ್ ಆನ್ ಟು ದ ಮೇನ್ ಇವೆಂಟ್, ವಿಚ್ ಇಸ್ ವೆಡ್ಡಿಂಗ್ ಫೇಸ್. ಇವಾಗ ಕುದುರೆ ಮೇಲೆ ಮದುವೆ ಗಂಡು ಕೂತಿದ್ದಾನೆ. ಸಡನ್ ಆಗಿ ಹುಡುಗನ್ಗೆ ಅದ್ ಯಾವ ಹುಚ್ಚನಾಗಿ ಕಚ್ಚತೋ ಗೊತ್ತಿಲ್ಲ. ಇವಾಗ ಕುದುರೆಗೆ ಪಾಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ, ಆಮೇಲೆ ಇದಾಗುತ್ತೆ. ಮ್ಯೂಸಿಕ್ ಇವಾಗ ಈ ಮದುವೆನಲ್ಲಿ ಪಾಪ ಈ ಹುಡುಗ ಅಪ್ಪ ಅಮ್ಮನ ಬಲವಂತರಿಂದ ಮದುವೆ ಆಗ್ತಾ ಇದ್ದಾನೆ. ನೋಡಿ ಪಾಪ ಎಷ್ಟು ಅಳ್ತಾ ಇದ್ದಾನೆ. इस सज्जन को क्या तकलीफ है भाई? ಇವನ್ಗೆ ಏನಾಯ್ತು ಅಂತ ಗೊತ್ತಾಗಕ್ಕೆ 10 ನಿಮಿಷ ಆಗುತ್ತೇನೋ. ಈ ಸೀನ್ ಅಲ್ಲಿ ಹುಡುಗನ್ಗೆ ಕನ್ಫ್ಯೂಸ್ ಆಗಿ ಹುಡುಗಿ ಅವ್ರ ಅಮ್ಮಂಗೆ ಹಾರಕ ಹೋಗ್ತಾನೆ. ಇವಾಗ ಫುಲ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಂಡು ಹುಡುಗಿಗೆ ಹಾರಕ ಹೋಗ್ತಾನೆ. ಈ ಮದುವೆನಲ್ಲಿ ಹುಡುಗನ್ಗೆ ನಂಬಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೆ, ಅವ್ನ್ ಮದುವೆ ಆಗ್ತಾ ಇದೆ ಅಂತ. ಆಮೇಲೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಹುಡುಗ ತುಂಬಾ ಖುಷಿಯಾಗಿದ್ದಾನೆ, ಈ ಮದುವೆನಲ್ಲಿ ಹುಡುಗನ ಅಂಕಲ್ ಏನೋ ಪ್ರೇಯರ್ ಮಾಡ್ಕೊಂಡು ಹುಡುಗನ್ಗೆ ತಾಳಿ ಕೊಡಕ್ ಹೋಗ್ತಾರೆ. ಆಮೇಲೆ ಬೈ ಮಿಸ್ಟೇಕ್ ಹುಡುಗಿಗೆ ತಾಳಿ ಕಟ್ಟಕ್ ಹೋಗ್ಬಿಡ್ತಾರೆ. ಅಂಕಲ್ ಯಾವ ನೆಶಲ್ಲಿದ್ರೆ ದೇವರನೇ ಗೊತ್ತಾಗ್ತಲ್ಲ, ಬಟ್ ಆಂಟಿದು ಎಕ್ಸ್ಪ್ರೆಷನ್ ಮಾತ್ರ ಪ್ರೈಸ್ಲೆಸ್. ಈ ಮದುವೆನಲ್ಲಿ ಹುಡುಗ ಹುಡುಗಿ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಮದುವೆ ಆಗೋದಕ್ಕೆ. ಆಮೇಲೆ ಹುಡುಗಿ ಏನೋ ವಿಚಿತ್ರವಾಗಿ ಸ್ಟಂಟ್ ಮಾಡ್ತಾಳೆ, ಪಾಪ ಸ್ಟೇಜ್ ಮೇಲೆ ಬಿದ್ದೋಗ್ತಾಳೆ. ಈ ಸೀನ್ ನೋಡಿದ್ಮೇಲೆ ಮದುವೆ ಆಗಿ 3 ದಿವಸಕ್ಕೆಲ್ಲ ಡಿವೋರ್ಸ್ ಫೈಲ್ ಮಾಡ್ತಾರೆ ಅನ್ಸುತ್ತೆ. ಬಾಯ್ 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 ಬಾಯ
ಮದುವೆ ಆದ್ಮೇಲೆ ಒಂದಲ್ಲ ಎರಡು ಡ್ರಾಮಾಗಳು ನಡೀತಾನೆ ಇರ್ತವೆ. ಈ ಸೀನಲ್ಲಿ ಹುಡುಗಿ ಮದುವೆ ಆಗಿ ತುಂಬಾ ದುಃಖ ತೋರಿಸ್ತಾ ಇದ್ದಾಳೆ. ಈ ದುಃಖನ ಶೇರ್ ಮಾಡ್ಕೊಳಕ್ಕೆ ಸಡನ್ ಆಗಿ ಇವರಕ್ಕ ಎಲ್ಲಿಂದ ಎಗ್ರಿ ಪಾಪ ಹುಡುಗಿನ ಸ್ಟೇಜ್ ಮೇಲಿಂದಾನೆ ಬೀಳಿಸ್ತಾರೆ. ಮೂವಿಂಗ್ ಆನ್, ಮದುವೆ ಎಲ್ಲ ಆದ್ಮೇಲೆ ಕೆಲವು ಎಕ್ಸ್ಟ್ರಾ ಇವೆಂಟ್ಸ್ ಗಳಿರ್ತವೆ, ಲೈಕ್ ಡಾನ್ಸ್. ಈ ಇವೆಂಟ್ಸ್ ನಲ್ಲೂ ಕೆಲವು ಟ್ಯಾಲೆಂಟೆಡ್ ಡಾನ್ಸರ್ಸ್ ಗಳು ಸಿಗ್ತಾರೆ. ಫಾರ್ ಎಕ್ಸಾಂಪಲ್, ಈ ಡಾನ್ಸ್ ಗೆ ಅದೇನು ಹೇಳ್ತಾರೋ ನಂಗೆ ಗೊತ್ತಿಲ್ಲ, ಬಟ್ ವಿ ವಿಲ್ ಕಾಲ್ ಇಟ್ ಡಬ್ಲ್ಯೂ ಟಿ ಎಫ್ ಡಾನ್ಸ್, ವರ್ಲ್ಡ್ ರೆಸ್ಲಿಂಗ್ ಫೆಡರೇಷನ್ ಡಾನ್ಸ್. ಈ ಡಾನ್ಸ್ ಅಲ್ಲಿ ಒಬ್ರಿಗೊಬ್ರು WWF ಆಡ್ತಾರೆ. ಕುದುರೆ ಮೇಲೆ ಸ್ನೇಕ್ ಡಾನ್ಸ್, ಅಂಡ್ ಡಾನ್ಸ್ ಒಂದು ಬಿಟ್ಟು ಸ್ಟಂಟ್ಸ್ ಮಾಡೋ ಡಾನ್ಸರ್. ಸೊ ಈ ಇವೆಂಟ್ಸ್ ಗಳಲ್ಲಿ ಕೆಲವು ಸಂಬಂಧಿಕರು ಅಥವಾ ಫ್ರೆಂಡ್ಸ್ ಗಳು ಕ್ವಾರ್ಟರ್ 19 ಹೊಡ್ಕೊಂಡು ಕೆಲವು ಅದ್ಭುತವಾದ ಪರ್ಫಾರ್ಮೆನ್ಸಸ್ ಗಳು ಕೊಡ್ತಾ ಇರ್ತಾರೆ. ಸೊ ಗಾಯ್ಸ್, ಇವಾಗ ಕ್ಲೈಮ್ಯಾಕ್ಸ್ ಗೆ ಬರೋಣ, ವಿಚ್ ಇಸ್ ಪೋಸ್ಟ್ ಮ್ಯಾರೇಜ್ ಕಪಲ್ ಫೈಟ್ಸ್. ಸೊ ಮದುವೆ ಎಲ್ಲ ಆದ್ಮೇಲೆ ನಾವು ಅನ್ಕೊಳ್ತೀವಿ ನಮ್ ಲೈಫ್ ಸೆಟಲ್ ಆಯ್ತು, ಮುಂದೆ ನಾವು ಲೈಫ್ ಲಾಂಗ್ ತುಂಬಾ ಖುಷಿಯಾಗಿರ್ತೀವಿ ಅಂತ. ಆದರೆ ಪಿಕ್ಚರ್ ಅಭಿ ಬಾಕಿ ಹೇ ಮೇರೆದು. ವಿಡಿಯೋ ಗೈಸ್, ನಿಮ್ಗೇನು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗನೆ 50,000 ಸಬ್ಸ್ಕ್ರೈಬರ್ಸ್ ಮಾಡ್ಕೋಣ, ಹೆಲ್ಪ್ ಮೀ ರೀಚ್ ಮೋರ್ ಪೀಪಲ್. ಸೊ ಅಗೇನ್, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ವಿಡಿಯೋನ. ಮುಂದಿನ ವಿಡಿಯೋಲಿ ಸಿಗ್ತೀನಿ, ಅಲ್ಲಿವರೆಗೂ ಓಕೆ ಫ್ರೆಂಡ್, ಬೈ.